ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್. ಹಾಯ್ ಫ್ರೆಂಡ್ಸ್, ಇದು ಒಂದು ನೆಕ್ ಡಿಸೈನು. ರೌಂಡ್ ನೆಕ್ಕಲ್ಲಿ ಇಲ್ಲ ಫಾಟ್ ನೆಕ್ಕಲ್ಲಿ ಮಾಡ್ಕೋಬೋದು ಈ ಡಿಸೈನ್ನ. ನಾನು ಇದು ಸೀರೆ ಮ್ಯಾಚಿಂಗ್ ಕಲ್ಲರು ಒಂದು 1/2 ಮೀಟ್ರ್ ಬಟ್ಟೆ ತೊಗೊಂಡಿದ್ದೀನಿ. ಅದೊಂದು 2.5 ಸೆಂಟಿಮೀಟ್ರಿಗೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ನಿಮ್ಗೆ ಸೈಜು ಅಗಲ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. 1 ಇಂಚ್ ಬೇಕು ಅಂದರೆ 2 ಇಂಚ್ ತೊಗೊಳ್ಳಿ, ಇಲ್ಲಾಂದರೆ 1.5 ಇಂಚ್. ಆ ರೀತಿ ನೋಡಿಕೊಂಡು ಬಟ್ಟೆ ಕಟ್ ಮಾಡ್ಕೋಬೇಕಾಗುತ್ತೆ. ಫೋಲ್ಡ್ ಮಾಡಿ, ಡಬಲ್ ಫೋಲ್ಡ್ ಮಾಡಿ ನಾವು ಫ್ರಿಲ್ ಇಟ್ಕೊಂಡು ಮಾಡುವಂಥ ಡಿಸೈನ್ ಇದು. ಸಿಂಪಲಾಗಿ ಮಾಡ್ಬೋದು, ಜಾಸ್ತಿ ರಿಸ್ಕ್ ಏನಿರಲ್ಲ. ಆದರೆ ಸ್ವಲ್ಪ ಬಟ್ಟೆ ಜಾಸ್ತಿ ಬೇಕು, ಯಾಕಂದರೆ ಫ್ರಿಲ್ ಇಡುವಾಗ ಕಮ್ಮಿ ಆಗಿಬಿಟ್ರೆ ಮತ್ತೆ ಬಟ್ಟೆ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಫಸ್ಟ್ಗೇನೆ ನೀವು ಉದ್ದವಾಗಿ ಜಾಯಿಂಟ್ ಮಾಡಿ ಈ ರೀತಿ ರೆಡಿ ಮಾಡ್ಕೋಬೇಕಾಗುತ್ತೆ. ಜಾಯಿಂಟ್ ಮಾಡಿಕೊಂಡು ಅದನ್ನು ಡಬಲ್ ಫೋಲ್ಡ್ ಮಾಡ್ಕೋಬೇಕು, ಉಲ್ಟ ಮಾಡ್ಕೋಬೇಕು. ಯಾಕೆಂದರೆ ನಾವು ಡೋರಿ ತಿರುಗಿಸ್ತೀವಲ್ಲ, ಆ ಥರ ಇದನ್ನು ತಿರುಗಿಸ್ಕೋಬೇಕಾಗುತ್ತೆ ಸ್ಟಿಚಿಂಗ್ ಒಳಗಡೆ ಹೋಗೋ ಥರ. ಹಂಗಾಗಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡಿಕೊಂಡು ಇದನ್ನು ಡೋರಿ ನಾವು ಉಲ್ಟ ತಿರುಗಿಸ್ಕೋತೀವಲ್ಲ, ಆ ರೀತಿ ಒಂದು ಸೂಜಿಗೆ ದಾರ ಕಟ್ಬಿಟ್ಟು ಅದು ಉದ್ದ ಇರೋದ್ರಿಂದ ಒಂದು ದಾರ ಕಟ್ಬಿಡಿ. ಈ ಥರ ಗಟ್ಟಿಯಾಗಿರಬೇಕು ದಾರ, ಆದರೆ ಇದು ಹಗಲಾಗಿರೋದ್ರಿಂದ ಏನು ಪ್ರಾಬ್ಲಮ್ ಏನಾಗಲ್ಲ. ಚಿಕ್ಕದ ಹೋಲಾಗಿದ್ದರೆ ನಾವು ದಾರ ಕಟ್ಟಾಗ್ಬಿಟ್ರೆ ಮತ್ತೆ ತಿರುಗಿಸೋಕ್ಕಾಗಲ್ಲ. ಇದು ಹಗಲ ಇರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಈ ರೀತಿ ಎಳ್ಕೊಂಬಿಡಿ, ಎಳ್ಕೊಂಡು ಉಲ್ಟ ತಿರುಗಿಸ್ಕೊಂಡು ಸ್ವಲ್ಪ ನೀಟಾಗಿ ಒಂದು ಲೆವೆಲ್ಗೆ ಮಾಡ್ಕೋಬೇಕು. ಅದನ್ನು ಮಾಡ್ಕೊಂಡು ನಾವು ಸ್ಟಿಚ್ ಹಾಕಿರ್ತೀವಲ್ಲ, ಕರೆಕ್ಟಾಗಿ 2 ಮಧ್ಯೆ ಪಾಯಿಂಟ್ ಒಳಗೆ ಹಾಕ್ಕೊಂಬಿಡ್ಬೇಕು, ಆ ಕಡೆ ಒಂದು ಈ ಕಡೆ ಒಂದು. ಯಾಕೆಂದರೆ ನಾವು ಫ್ರಿಲ್ ಇಟ್ಟಾಗ ನೀಟಾಗಿ ಕೂತ್ಕೋಬೇಕು ಎರಡು ಕಡೆಯೂ. ಹಂಗಾಗಿ ನೀಟಾಗಿ ಇವಾಗ ಇದು ಬ್ಯಾಕ್ನ ರೆಡಿ ಮಾಡ್ಕೊಳ್ಳೋಣ. ಈ ರೀತಿ ರೌಂಡ್ ನೆಕ್ಕು ಇಲ್ಲ ನಿಮ್ಮ ಪಾಟ್ ನೆಕ್ಕು ಆ ನೆಕ್ಕಲ್ಲಿ ಇಟ್ಕೋಬೋದು. ಪಾಟ್ ನೆಕ್ಕಲ್ಲಿ ಇಟ್ಟರೆ ನೀವು ಡೋರ್ ಇಟ್ಕೋಬೇಕಾಗುತ್ತೆ. ಇದು ಅದಕ್ಕೆ ನಾನು ಪಾಟ್ ನೆಕ್ ಇಡ್ತಾಯಿಲ್ಲ, ರೌಂಡ್ ನೆಕ್ಕಲ್ಲಿ ಕಟ್ ಮಾಡ್ಕೋತೀನಿ. ಪಾಟ್ ನೆಕ್ಕಲ್ಲಿ ಇಟ್ಕೋತೀನಿ ಅಂದರೆ ನೀವು ಡೋರ್ ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಲ್ಲ ರೌಂಡ್ ನೆಕ್ಕಲ್ಲೂ ಈ ರೀತಿಯೂ ಮಾಡ್ಕೋಬೋದು. ಮಾಮೂಲಿ ಬ್ಲೌಸ್ ಪೀಸ್ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಇಟ್ಕೊಂಡು ಇನ್ನೌಟ್ ಮಾಡ್ಕೊಂಬಿಡೋದು ಅಷ್ಟೇ. ಇನ್ನೌಟ್ ಮಾಡಿಕೊಂಡು ಫ್ರಿಲ್ ಇಟ್ಕೊಳ್ಳೋದು. ಸಿಂಪಲ್ ಡಿಸೈನು, ಆರಾಮಾಗಿ ನೀವು ಈಗ ಕಲಿತಾ ಇರೋರಾದ್ರೂ ಮಾಡ್ಕೋಬೋದು. ನೋಡಿ, ಈಗ ಇಟ್ಕೊಂಡು ಪಿನ್ ಹಾಕೋಬಿಡಿ. ಆಮೇಲೆ ಬಟ್ಟೆ ಇದು ಸ್ಮೂತ್ ಇದ್ದರೆ ಸ್ವಲ್ಪ ಕೈಯಲ್ಲಿ ಸವರ್ಕೊಂಡು ನೀಟಾಗಿ ಇಟ್ಕೋಬೇಕು. ಇಲ್ಲಾಂದರೆ ಏನಾಗುತ್ತೆ, ಒಳಗಡೆ ರಿಂಕಲ್ಸ್ ಥರ ಬಂದುಬಿಡುತ್ತೆ. ನಮಗೆ ಲೈನಿಂಗು ನೀಟಾಗಿ ಬರುತ್ತೆ, ಕೆಳಗಡೆ ಬಟ್ಟೆ ಲೂಸ್ ಬಂದುಬಿಟ್ರೆ ರಿಂಕಲ್ಸ್ ಬಂದುಬಿಡುತ್ತೆ. ಅದನ್ನ ನೋಡ್ಕೊಳ್ಳಿ, ಎರಡು ಬಟ್ಟೆನ ಒಂದೇ ಲೆವೆಲ್ಗೆ ಎಳ್ಕೊಂಡು ಸ್ಟಿಚಿಂಗ್ ಹಾಕ್ಕೋಬೇಕಾಗುತ್ತೆ. ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಮಾಮೂಲಿ ಅದನ್ನು ಕಟ್ ಮಾಡಿಬಿಡ್ಬೇಕು. ನೆಕ್ಕಲ್ಲಿ ಏನಿದೆ ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ಟು ನ್ಯಾಚ್ ಹಾಕ್ಕೊಂಡು ಉಲ್ಟ ತಿರುಗಿಸ್ಕೋಬೇಕು. ಈ ಥರ ಫ್ರಿಲ್ ಡಿಸೈನ್ಗೆಲ್ಲ ಉಲ್ಟ ಈ ಥರ ಇನ್ನೌಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಮಾಮೂಲಿ ಅದನ್ನು ಪೈಪಿಂಗ್ ಕೊಟ್ಬಿಟ್ಟು ಮಾಡ್ಬೋದು, ಅದನ್ನು ಮಾಡ್ಬೋದು. ಅದಕ್ಕಿಂತ ಇದು ಇನ್ನೂ ಚೆನ್ನಾಗಿರುತ್ತೆ, ಆಮೇಲೆ ಈಸಿಯಾಗಿರುತ್ತೆ. ಇದು ಬೇಕಂದರೆ ಲೇಸ್ ಕೊಟ್ಕೋಬೋದು ಅದ್ರ ಪಕ್ಕದಲ್ಲಿ. ಈ ರೀತಿ ಪಾಯಿಂಟ್ ಒಳಗೆ ಹಾಕ್ಕೊಂಬಿಟ್ಟು ಮತ್ತೆ ತಿರುಗಿಸ್ಕೊಂಡು ಒಂದು ಬ್ಲೌಸ್ ಮೇಲೆ ನೆಕ್ಕಲ್ಲಿ ಮತ್ತೆ ಒಂದು ಪಾಯಿಂಟ್ ಒಳಗೆ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡಾದ್ಮೇಲೆ ಆಮೇಲೆ ಫ್ರಿಲ್ ಇಟ್ಕೋಬೇಕು. ಬೇಕು ಅಂದರೆ ನೀವು ಲೇಸು ಕೊಟ್ಕೋಬೋದು. ನೀವು ಚಿಕ್ಕದಾಗಿ ಕೊಡ್ತೀನಿ ಫ್ರಿಲ್ಲು ಅಂದರೆ ಲೇಸ್ ಕೊಟ್ಕೋಬೋದು, ದೊಡ್ಡದಾಗಿದ್ದರೆ ಲೇಸ್ ಏನು ಅವಶ್ಯಕತೆ ಇಲ್ಲ. ನೋಡಿ, ಸುತ್ತನೂ ಸ್ಟಿಚ್ ಮಾಡ್ಕೊಂಬಿಡ್ಬೇಕು. ಸುತ್ತನೂ ಸ್ಟಿಚ್ ಮಾಡಿಕೊಂಡು ಆ ಕಡೆ ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರ್ತೀವಲ್ಲ, ಒಂದು 1/2 ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ನೀಟಾಗಿ ತೆಗೆದು ಬಿಡಬೇಕು. ನಾನು ಹೇಳಿದೆ ಆವಾಗಲೇ ಹೇಳಿದಾಗ ಇದು ನೈಸಾಗಿರೋ ಬಟ್ಟೆ ಆಗಿರೋದನ್ನು ಸ್ವಲ್ಪ ನೀಟಾಗಿ ಎಳ್ಕೋಬೇಕು. ಕೆಳಗಡೆ ಲೈನಿಂಗು ಅದನ್ನು ಎರಡೂ ಎಳ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಕೆಳಗಡೆ ನೀಟಾಗಿ ನೀವು ಹೆಮ್ಮಿಂಗ್ ಮಾಡ್ತೀನಿ ಅಂದರೆ ಹೆಮ್ಮಿಂಗ್ ಮಾಡ್ಕೊಳ್ಳಿ, ಇಲ್ಲ ಸ್ಟಿಚ್ ಹಾಕ್ತೀನಿ ಅಂದರೆ ಸ್ಟಿಚಿಂಗ್ ಹಾಕ್ಕೊಬಿಡ್ಬೋದು. ಹಾಕ್ಕೊಂಬಿಟ್ಟು ಮಾಮೂಲಿ ಶೋಲ್ಡರ್ ಮಧ್ಯೆ ಡಾಟ್ ಇಟ್ಕೋಬೇಕು. ನಾನು ಯಾವಾಗಲೂ ಅಷ್ಟೇ ಶೋಲ್ಡರ್ನ ಫೋಲ್ಡ್ ಮಾಡಿಬಿಟ್ಟು ಮಧ್ಯದಲ್ಲಿ ಡಾಟ್ ಇಟ್ಕೋತೀನಿ. ಈ ಥರ ಹಿಡಿಯೋದ್ರಿಂದ ನೀಟಾಗಿ ಬರುತ್ತೆ ಫಿಟ್ಟಿಂಗು. ಹಾಗಾಗಿ ಈ ರೀತಿ ನೀಟಾಗಿ ಶೋಲ್ಡರ್ ಮಧ್ಯೆ ಇಟ್ಕೊಂಡು ಡಾಟ್ ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಡಾಟ್ ಹಿಡ್ದಾದ್ಮೇಲೆ ಫ್ರಿಲ್ ಇಟ್ಕೋಬೇಕಾಗುತ್ತೆ. ನಾವು ಎಕ್ಸ್ಟ್ರಾ ಪೀಸ್ ಬಟ್ಟೆ ತೊಗೊಂಡು ಅದನ್ನು ಕಟ್ ಮಾಡಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಬಟ್ಟೆ, ಅದು ಸೀರೆ ಬಂದು ಸ್ವಲ್ಪ ಡಬಲ್ ಕಲರ್ ಇದೆ, ಹಾಗಾಗಿ ನಾನು ಸ್ವಲ್ಪ ಒಂದೇ ಕಲರಲ್ಲಿ ತೊಗೊಂಡಿದ್ದೀನಿ. ಇವಾಗ ನೋಡಿ, ಇಷ್ಟು ರೌಂಡಾಗಿ ನೀಟಾಗಿ ಬಂದಿದೆ. ಇವಾಗ ಇದಕ್ಕೆ ನಾವು ಇದು ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದನ್ನು ಇಟ್ಕೊಂಡು ಫ್ರಿಲ್ಲು ಕೊಡಬೇಕು ನೀಟಾಗಿ. ಒಂದು ಲೆವೆಲ್ಗೆ ಇಟ್ಕೋಬೇಕು. ನೀವು ಆ ಕಡೆ ಕಡೆ ಲೇಸ್ ಕೊಡ್ತೀನಿ ಅಂದರೂ ಕೊಡ್ಬೋದು. ಇದು ಸ್ವಲ್ಪ ಇದು ಫ್ರಿಲ್ ಕೊಡೋದು ಬಟ್ಟೆ ಜಾಸ್ತಿ ದೊಡ್ಡದಿರೋದ್ರಿಂದ ನಮಗೆ ಒಂದೇ ಲೆವೆಲ್ ಸಾಕು ಅನಿಸುತ್ತೆ. ಲೇಸ್ ಏನು ಬೇಕಾಗಿಲ್ಲ, ಲೇಸ್ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ನೀವು ಇನ್ನೂ ಚಿಕ್ಕದಾಗಿ ಕೊಟ್ಕೊಂಡ್ರೆ ಕೊಡಬೇಕಾಗುತ್ತೆ. ನೋಡಿ, ಈ ರೀತಿ ಆರಾಮಾಗಿ ಫ್ರಿಲ್ ಕೊಟ್ಕೊಂಡು ಒಂದೇ ಲೆವೆಲ್ಗೆ ಬರಬೇಕು ಫ್ರಿಲ್ಲು. ಚಿಕ್ಕದು ದೊಡ್ಡದು ಆ ರೀತಿ ಬರಬಾರ್ದು. ನಾವು ಅದನ್ನು ಫೋಲ್ಡ್ ಮಾಡಿ ಮಣಿ ಇಟ್ಟಾಗ ಸ್ವಲ್ಪ ಹಿಂಸೆ ಆಗುತ್ತೆ. ನೀಟಾಗಿ ಕೊಟ್ಕೊಂಬರ್ಬೇಕು, ಸ್ವಲ್ಪ ದೊಡ್ಡದಾಗೆ ಕೊಡಿ. ಚಿಕ್ಕ ಚಿಕ್ಕದಾಗಿ ಕೊಟ್ಟರೆ ಅದು ನಾವು ನೀಟಾಗಿ ಫೋಲ್ಡ್ ಮಾಡಿ ಮಣಿ ಇಡೋದಕ್ಕೆ ಹಿಂಸೆ ಆಗುತ್ತೆ. ಅದು ಬಟ್ಟೆ ನೀಟಾಗಿ ಕುತ್ಕೊಳ್ಳಲ್ಲ, ಡಿಸೈನ್ ಕೂರಲ್ಲ. ಹಾಗಾಗಿ ಒಂದೇ ಲೆವೆಲ್ಗೆ ಒಂದು ಸ್ಟೆಪ್ ಬೈ ಸ್ಟೆಪ್ಪು ನೀಟಾಗಿ ಇಟ್ಕೊಳ್ಳಿ. ನೋಡಿ, ಈ ರೀತಿ ಬಂತು. ಬೇಕಂದರೆ ಇದು ಒಂದು ಡಿಸೈನು, ನೀವು ಹಿಂಗೆ ಬೇಕು ಅಂದರೆ ಇಷ್ಟೇನು ಬಿಟ್ಕೋಬೋದು. ಇದು ಒಂಥರ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ನಾನು ಆ ಕಡೆ ಈ ಕಡೆ ಫೋಲ್ಡ್ ಮಾಡಿ ಮಣಿ ಇಡ್ತಾಯಿದ್ದೀನಿ. ನೋಡಿ, ಈ ರೀತಿ
ಮಡಿ ಇಟ್ಕೊಂಡು ಸುತ್ತ ಸ್ಟಿಚ್ ಮಾಡಿಕೊಂಡ್ರೆ ಅದೊಂಥರ ಚೆನ್ನಾಗಿರುತ್ತೆ, ಒಂಥರ ಫಿಶ್ ಥರ ಸುತ್ತ. ಅದೇ ರೀತಿ ಎರಡು ಆ ಕಡೆ ಮೂಲೆ ಈ ಕಡೆ ಮೂಲೆ ಎರಡನ್ನು ಫೋಲ್ಡ್ ಮಾಡಿ ಮಾಡಿ ಮಣಿನಾಗ ಒಂದು ಗೋಲ್ಡ್ ಮಣಿನ ಸ್ಟಿಚ್ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ನೀವು ಸಿಂಪಲಾಗಿ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ರೌಂಡ್ ನೆಕ್ಕು ಇಲ್ಲ ಪಾಟ್ ನೆಕ್ಕಲ್ಲಿ ಈ ರೀತಿ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಈ ರೀತಿ ಮಣಿನ ಸ್ಟಿಚ್ ಮಾಡ್ಕೊಳ್ಬೇಕು ಸುತ್ತ ರೌಂಡ್ ನೆಕ್ ಏನಿದೆ ಅದಕ್ಕೆಲ್ಲ. ಬೇಕಂದರೆ ನೀವು ಈ ರೀತಿ ಸ್ಲೀವ್ಗೂ ಇಟ್ಕೋಬೋದು, ಕೆಳಗಡೆ ಸೊಂಟದ ಹತ್ರ ಇಟ್ಕೋಬೋದು, ಇಲ್ಲ ಇದನ್ನು ಇನ್ನೂ ಚಿಕ್ಕದಾಗಿ ಇಟ್ಕೋಬೋದು. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಇಟ್ಕೊಂಡು ಮಾಡ್ಕೋಬೋದು. ನೋಡಿ ಈ ರೀತಿ ನೀಟಾಗಿ ಎಲ್ಲನೂ ಅದೇ ರೀತಿ ರೆಡಿ ಮಾಡಿದ್ದೀನಿ. ನೋಡಿ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಡಿಸೈನು. ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.